ನಾವು ಸೇವಿಸುವಂತಹ ದೇವರು ಪರಿಶುದ್ಧನಾಗಿದ್ದಾರೆ ಕಾಮ ಕ್ರೋಧ ಮೋಹ ಮದ ಮತ್ಸರ ಇತ್ಯಾದಿ ಇಲ್ಲದವರಾಗಿದ್ದಾರೆ ಕಾಮ ಕ್ರೋಧ ಮೋಹ ಮದ ಮತ್ಸರ ಇಲ್ಲದವನೇ ದೇವರಾಗಿದ್ದಾರೆ ಕರ್ತನಾದ ಯೇಸುಕ್ರಿಸ್ತನು ಬಹು ಪರಿಶುದ್ಧನಾಗಿದ್ದಾರೆ ಆತನ ಜನ್ಮದಲ್ಲಿ ಪಾಪವಿಲ್ಲ ಆತನ ಜೀವಿತದಲ್ಲಿ ಯಾರೊಬ್ಬರೂ ಆತನಲ್ಲಿ ಪಾಪ ಕಾಣಲಿಲ್ಲ ಆತನ ಮರಣದಲ್ಲಿ ಪಾಪವಿಲ್ಲ ಈ ಲೋಕಕ್ಕೆ ಆತನು ಬಂದಿರುವ ಪ್ರಧಾನ ಕಾರಣ ಪಾಪಿಷ್ಟ ಮನುಷ್ಯನನ್ನು ಪರಿಶುದ್ಧನನ್ನಾಗಿ ಮಾಡುವುದಕ್ಕಾಗಿ ಒಂದು ದಿನ ಕೆಲವೊಂದು ಜನರು ಒಂದು ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಸಾವಿರಾರು ಜನರು ಪ್ರಯಾಣ ಮಾಡುತ್ತಿರುವಾಗ ಸಡನ್ನಾಗಿ ಹಡಗು ನಡೆಸುವ ನಾಯಕನು ಎಚ್ಚರಿಕೆಯ ಅಲರಾಂ ಗಂಟೆ ಬಾರಿಸುತ್ತಾನೆ ಆರಾಮಾಗಿ ಆಡುತ್ತಾ ಎಂಜಾಯ್ ಮಾಡ್ತಿರುವಂತಹ ಪ್ರಯಾಣಿಕರೆಲ್ಲರೂ ಕೂಡ ಭಯಭ್ರಾಂತರಾಗಿ ಎದಕ್ಕಾಗಿ ಈ ಎಚ್ಚರಿಕೆಯ ಗಂಟೆ ಕ್ಯಾಪ್ಟನ್ ಬಾರಿಸಿದ ಎಂದು ಯೋಚಿಸಿ ಎಲ್ಲರೂ ಅಲ್ಲಿಗೆ ಕೂಡಿ ಬಂದ್ರು ಆಗ ಕ್ಯಾಪ್ಟನ್ ಹೇಳ್ತಾನೆ ನಮ್ಮ ಹಡಗು ಅಪಾಯಕ್ಕೆ ಗುರಿಯಾಗಿದೆ ಹಡಗಿನ ತಳಭಾಗದಲ್ಲಿ ಒಂದು ರಂಧ್ರ ಉಂಟಾಗಿದೆ ಆ ರಂಧ್ರದೊಳಗಿಂದ ನೀರು ಒಳಗಡೆ ಬರ್ತಾ ಇವೆ ಸ್ವಲ್ಪ ಹೊತ್ತಲ್ಲಿ ಈ ಹಡಗು ಮುಳುಗಲಿಕ್ಕಿದೆ ಈ ವಿಷಯವನ್ನು ನಿಮಗೆ ಎಚ್ಚರಿಕೆಯಾಗಿ ಹೇಳ್ತಿದ್ದೇನೆ ಆದರೆ ನೀವೆಲ್ಲರೂ ಮರಣ ಹೊಂದಲಾರದೆ ಇರಬೇಕಾದ್ರೆ ಒಂದು ಮಾರ್ಗ ಇದೆ ಅನೇಕ ಸಾವಿರಾರು ಜನ ನಾನು ಮುಂದೆ ಇದ್ದೀರಲ್ಲವೇ ನಿಮ್ಮಲ್ಲಿ ಒಂದು ವೇಳೆ ಯಾರಾದರೂ ಒಬ್ರು ಉಳಿದವರೆಲ್ಲರೂ ಬದುಕುವ ಹಾಗೆ ಆ ಸಮುದ್ರದೊಳಗೆ ಧುಮುಕಿ ಹಡಗಿನ ತಳಭಾಗದಲ್ಲುಂಟಾದ ರಂಧ್ರಕ್ಕೆ ಅಡ್ಡತಡಿಯುವುದಾದರೆ ಈ ಹಡಗು ಮುಳುಗುವುದು ತಡೆಯಲಾಗುತ್ತೆ ಕ್ಷೇಮಕರವಾಗಿ ನಿಮ್ಮನ್ನು ಆಚೆದಡಕ್ಕೆ ಸೇರಿಸುತ್ತೇನೆ ನಿಮ್ಮೊಳಗೆ ಯಾರಾದರೂ ಇದ್ದೀರಾ ಇಷ್ಟು ಜನ ಬದುಕುವ ಹಾಗೆ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಪ್ರಾಣತ್ಯಾಗ ಮಾಡಬಲ್ಲೀರಾ ಎಂದು ಕ್ಯಾಪ್ಟನ್ ಕೇಳಿದಾಗ ಆ ಹಡ್ಗಿನಲ್ಲಿರುವ ಪ್ರತಿಯೊಬ್ಬರೂ ಕೂಡ ತಾನು ಬದುಕಬೇಕೆಂದು ಆಶಿಸುತ್ತಿದ್ರೆ ಹೊರತು ಮತ್ತೊಬ್ಬರನ್ನು ಬದುಕಿಸಬೇಕು ಎಂಬ ನಿಸ್ವಾರ್ಥತೆಯ ಹೃದಯ ತೋರ್ಪಡಿಸ್ಲಿಕ್ಕಾಗ್ಲಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಯಾರಾದರೂ ಹೋಗ್ತಾರೇನೋ ಯಾರಾದ್ರೊಬ್ಬರು ತಮ್ಮ ಪರವಾಗಿ ಮರಣ ಹೊಂದುತ್ತಾರೇನೋ ತಮ್ಮನ್ನು ಬದುಕಿಸುತ್ತಾರೇನೋ ಎಂಬ ಆಸೆಯಿಂದ ಎದುರು ನೋಡಿದ್ರೆ ಹೊರತು ಯಾರೊಬ್ಬರು ಕೂಡ ಮುಂದೆ ಬರಲಿಲ್ಲ ಆ ಕ್ಯಾಪ್ಟನ್ ಹೇಳುತ್ತಾನೆ ಒಬ್ಬನು ಪ್ರಾಣ ತ್ಯಾಗ ಮಾಡುವುದಾದರೆ ಅನೇಕ ಜನರು ಬದುಕುತ್ತಾರೆ ನಿಮ್ಮಲ್ಲಿ ಯಾರಾದರೂ ಇದ್ದೀರಾ ಅನೇಕರು ಬದುಕುವ ಹಾಗೆ ಪ್ರಾಣ ತ್ಯಾಗ ಮಾಡುವಂಥವರು ಅಂದಾಗ ಯಾರೂ ಮುಂದೆ ಬರಲಿಲ್ಲ ಹಡ್ಗು ಮುಳುಗಲು ಸಿದ್ಧವಾಗ್ತಾ ಅಷ್ಟರಲ್ಲಿ ಒಬ್ಬ ಹುಡುಗ ಮುಂದೆ ಬಂದ ಒಂದು ವೇಳೆ ಇವರಿಗೋಸ್ಕರ ನಾನು ಮರಣ ಹೊಂದುವುದಾದರೆ ಇವರು ಬದುಕುವುದು ವಾಸ್ತವವೇ ಆಗಿರೋದಾದರೆ ನಾನು ಸಮುದ್ರದೊಳಗೆ ಧುಮುಕುತ್ತೇನೆ ಹಡಗಿನೊಳಗೆ ಬರುತ್ತಿರುವಂತಹ ಆ ನೀರಿನ ರಂಧ್ರಕ್ಕೆ ಅಡ್ಡ ತಡೆಯುತ್ತೇನೆ ನಾನು ಸಾಯುವುದರಿಂದ ಇವರೆಲ್ಲರೂ ಬದುಕುವುದಾದರೆ ನನ್ನ ಪ್ರಾಣವನ್ನು ತ್ಯಾಗ ಮಾಡ್ತೇನೆ ಎಂದು ಹೇಳಿ ತಕ್ಷಣವೇ ಆ ಹುಡುಗ ಸಮುದ್ರದೊಳಗೆ ಧುಮುಕಿದ ಹೋಗಿ ಆ ರಂಧ್ರಕ್ಕೆ ಅಡ್ಡ ತಡೆದ ಹಡಗಿನ ನಾವಿಕನು ಹಡಗಿನ ಕ್ಯಾಪ್ಟನ್ ಕ್ಷೇಮಕರವಾಗಿ ಉಳಿದ ಪ್ರಯಾಣಕರನ್ನು ದಡಕ್ಕೆ ಸೇರಿಸಿದ ಹಾಗೆ ದಡಕ್ಕೆ ಸೇರಿಸಿದಾಗ ಎಲ್ಲರೂ ಕೂಡ ಪ್ರಾಣ ಹಿಡಿತದಲ್ಲಿಟ್ಕೊಂಡು ಹಡಹುಡಿಯಲ್ಲಿ ದಡಕ್ಕೆ ಬಂದು ತಲುಪುತ್ತಾರೆ ಎಲ್ಲರೂ ಹಡಗಿನಿಂದ ಇಳಿದು ದಡಕ್ಕೆ ಸೇರುತ್ತಾರೆ ಎಲ್ಲರನ್ನೂ ದಡಕ್ಕೆ ಸೇರಿಸಿದ ನಂತರ ಹಡಗಿನ ಕ್ಯಾಪ್ಟನ್ ತಕ್ಷಣವೇ ಸಮುದ್ರದೊಳಗೆ ಧುಮುಕುತ್ತಾನೆ ಯಾರೊಬ್ಬರಿಗೂ ಅರ್ಥ ಆಗ್ಲಿಲ್ಲ ನಮ್ಮನ್ನು ಕ್ಷೇಮಕರವಾಗಿ ದಡಕ್ಕೆ ಸೇರಿಸಿರುವಂತಹ ಈ ಕ್ಯಾಪ್ಟನ್ ಯಾಕೆ ಸಮುದ್ರದೊಳಗೆ ಧುಮುಕಿದ ಎಂದು ಎಲ್ಲರೂ ನೋಡ್ತಾ ಇದ್ರು ಆ ಹಡಗು ನಡೆಸುವ ಕ್ಯಾಪ್ಟನ್ ಸಮುದ್ರದೊಳಗಿಂದ ಪೂರ್ತಿಯಾಗಿ ಮೀನುಗಳಿಂದ ತಿನ್ನಲ್ಪಟ್ಟಿರುವ ಆ ಹಡಗಿನ ರಂಧ್ರಕ್ಕೆ ಅಡ್ಡ ತಡೆದಿರುವಂತಹ ಕೇವಲ ಶರೀರ ಮಾತ್ರವೇ ಉಳುಕೊಂಡಿರುವ ಆ ಹುಡುಗನ ಮಾಂಸದ ಮುದ್ದೆಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಹೊರಗೆ ಬರ್ತಾನೆ ಹಾಗೆ ಆ ಹುಡುಗನನ್ನು ನೋಡುತ್ತಾ ಆ ನಾವಿಕ ಅಳುತ್ತಾ ಹೋಗ್ತಿರುವಾಗ ಯಾರೋ ಒಬ್ಬರು ಕೇಳಿದ್ರಂತೆ ಯಾಕೆ ಆ ಹಡಗಿನ ನಾವಿಕನು ಆ ಹುಡುಗನ ಶವವನ್ನು ತೆಗೆದುಕೊಂಡು ಹೋಗುತ್ತಾ ಅಷ್ಟೊಂದು ದುಃಖ ಪಡ್ತಿದ್ದಾನೆ ಅಂದಾಗ ಆ ಹಡಗಿನಲ್ಲಿ ಕೆಲಸ ಮಾಡುವವರು ಹೇಳಿದ್ದೇನ್ ಗೊತ್ತಾ ಆ ಹುಡುಗ ಬೇರೆ ಯಾರೂ ಅಲ್ಲ ಆ ಹಡಗಿನ ನಾವಿಕನ ಏಕೈಕ ಮಗನಾಗಿದ್ದಾನೆ ನೀವೆಲ್ಲರೂ ಬದುಕಬೇಕೆನ್ನುವುದಕ್ಕಾಗಿ ಆ ಹಡಗಿನ ನಾವಿಕನು ತನ್ನ ಮಗನನ್ನೇ ನಿಮಗೋಸ್ಕರ ಮರಣಕ್ಕೆ ಒಪ್ಪಿಸಿದಾನೆ ನಿಮ್ಮೆಲ್ಲರನ್ನು ಬದುಕಿಸಬೇಕೆಂದು ಯೋಚಿಸಿ ಆ ಮಗನೇನು ತನ್ನ ಪ್ರಾಣವನ್ನೇ ನಿಮಗೋಸ್ಕರ ತ್ಯಾಗ ಮಾಡಿದಾನೆ ಆ ತಂದೆ ತನ್ನ ಮಗನನ್ನು ತ್ಯಾಗ ಮಾಡಿದರೆ ಮಗನೇನು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಆ ತಂದೆ ತನ್ನ ಮಗನನ್ನು ತ್ಯಾಗ ಮಾಡದೇ ಇದ್ದಿದೆಯಾದರೆ ಆ ಮಗನು ತನ್ನ ಪ್ರಾಣ ತ್ಯಾಗ ಮಾಡದೇ ಇದ್ದಿದೆಯಾದರೆ ನಿಮ್ಮಲ್ಲಿ ಯಾರೊಬ್ಬರ ಜೀವ ಉಳೀತಿರ್ಲಿಲ್ಲ ಅಂದ ಪ್ರಿಯ ಸಹೋದರ ಸಹೋದರಿಯರೇ ಎರಡು ಸಾವಿರ ವರ್ಷಗಳ ಹಿಂದೆ ಎಕ್ಸಾಕ್ಟ್ ಆಗಿ ಇದನ್ನೇ ಮಾಡಿದ್ರು ಮನುಷ್ಯರನ್ನು ಸೃಷ್ಟಿ ಮಾಡಿರುವ ಮಹಾದೊಡ್ಡ ದೇವರು ಏನ್ಮಾಡಿದ್ರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ರು ದೇವರು ಪರಿಶುದ್ಧನಾಗಿದ್ದಾರೆ ಪಾಪ ಅರಿಯದವನಾಗಿದ್ದಾರೆ ಪಾಪ ಮಾಡಲಾರದವನಾಗಿದ್ದಾರೆ ತಾನು ಸೃಷ್ಟಿಸಿರುವ ಮನುಷ್ಯನು ಕೂಡ ಹಾಗೆಯೇ ಪರಿಶುದ್ಧನಾಗಿ ನೀತಿಯಿಂದ ಯಥಾರ್ಥನಾಗಿ ಆ ಮನುಷ್ಯ ಜೀವಿಸಬೇಕು ಎಂದು ಆಶಿಸಿದ್ರು ಆದರೆ ಅದೇ ಮನುಷ್ಯನು ಪಾಪಕ್ಕೂ ಅಪವಿತ್ರತೆಗೂ ಅನೀತಿಗೂ ಅಪವಿತ್ರವಾದ ಚಟಗಳಿಗೆ ತನ್ನ ಜೀವಿತವನ್ನೇ ಮಾರಿಬಿಟ್ಟ ಫಲಿತವಾಗಿ ದೇವರು ಕೊಟ್ಟಂತಹ ಶಾಂತಿಯನ್ನು ಸಮಾಧಾನವನ್ನು ಸಂತೋಷವನ್ನು ಕಳೆದುಕೊಳ್ಳುತ್ತಾನೆ ತಾನು ಕಳೆದುಕೊಂಡ ಸಂತೋಷವನ್ನು ಆನಂದವನ್ನು ತಿರುಗಿ ಹೊಂದಿಕೊಳ್ಳುವುದಕ್ಕಾಗಿ ಮನುಷ್ಯ ನಾನಾ ವಿಧವಾದ ಮಾರ್ಗಗಳನ್ನು ಆರಿಸಿಕೊಳ್ತಾನೆ ಸಂತೋಷಕ್ಕೋಸ್ಕರ ಕುಡಿಯುವವರು ಕುಡಿಯುತ್ತಿದ್ದಾರೆ ಸಂತೋಷಗೋಸ್ಕರ ತಿರ್ಗಾಡುವವರು ತಿರ್ಗಾಡ್ತಿದ್ದಾರೆ ಸಂತೋಷಕ್ಕೋಸ್ಕರ ತೂಗಾಡುವವರು ತೂಗಾಡ್ತಾ ಇದ್ದಾರೆ ಆದರೆ ದಯವಿಟ್ಟು ಗಮನಿಸಿ ಕುಡಿದವನಿಗೆ ಆ ಸ್ವಲ್ಪೊತ್ತು ಮಾತ್ರ ಕಿಕ್ಕೇರುತ್ತೆ ಆ ನಂತರ ಅವನಿಗೆ ಉಳಿಯೋದೇ ರೋಗ ಕುಡಿದ ಮತ್ತಿನಲ್ಲಿ ಬೈಕ್ ನಡೆಸುವುದಾದರೆ ಕುಡಿದ ಮತ್ತಿನಲ್ಲಿ ಕಾರ್ ನಡೆಸುವುದಾದರೆ ಲಾರಿ ನಡೆಸುವುದಾದರೆ ಅವನಿಗೆ ಮಾತ್ರವಲ್ಲ ಅವನ ಸುತ್ತಲಿರುವಂತಹ ಮನುಷ್ಯರಿಗೂ ಕೂಡ ಅಪಾಯಕರವಾಗಿ ತಯಾರಾಗುತ್ತಾನೆ ಕುಡುಕನಾಗಿರುವ ಗಂಡ ಕುಡುಕನಾಗಿರುವ ತಂದೆ ತನ್ನ ಕುಟುಂಬಕ್ಕೆ ಶಾಪವಾಗಿ ಮಾರ್ಪಡ್ತಿದ್ದಾನೆ ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿಸಬೇಕಾದ ತಂದೆ ಸಂಪಾದಿಸಿರುವ ನಾಲ್ಕು ದುಡ್ಡು ಕೊನೆಗೆ ಕುಡಿಯುವುದಕ್ಕಾಗಿ ಖರ್ಚು ಮಾಡಿ ಮಕ್ಕಳ ಬದುಕನ್ನು ಬೀದಿಪಾಲು ಮಾಡ್ತಾನೆ ಅವನನ್ನು ನಂಬಿ ಮದುವೆಯಾಗಿರುವಂತಹ ಹೆಂಡತಿಗೆ ಹೊತ್ತು ಅನ್ನ ಕೂಡ ಸರಿಯಾಗಿ ಹಾಕದೆ ಹೆಂಡತಿಯನ್ನು ಕಾಡಿಸಿ ಪೀಡಿಸುವಂತಹ ಗಂಡನಾಗಿ ತಯಾರಾಗ್ತಿದ್ದಾರೆ ಹೀಗೆ ಮನುಷ್ಯ ತನ್ನ ಇಷ್ಟ ಬಂದಂತೆ ಜೀವಿಸಿ ತಾನು ಕಷ್ಟ ಹೊಂದಿಕೊಳ್ಳುವುದು ಮಾತ್ರವಲ್ಲದೆ ತನ್ನ ಸುತ್ತಲಿರುವಂಥವರಿಗೆ ಕಷ್ಟವನ್ನುಂಟು ಮಾಡುತ್ತಾ ತನ್ನ ಮೇಲೆ ಆಧಾರಗೊಂಡಂತಹ ಕುಟುಂಬಕ್ಕೆ ನಷ್ಟವನ್ನು ಕಷ್ಟವನ್ನು ಕಣ್ಣೀರು ಬರುವಂತೆ ಮಾಡುವಂತಹ ಕುಟುಂಬ ವ್ಯವಸ್ಥೆಯನ್ನೇ ಒಡೆದುಹಾಕಿಕೊಳ್ಳುತ್ತಿರುವ ಮನುಷ್ಯನನ್ನು ದೇವರು ನೋಡಿದಾಗ ತಾಳಲಿಕ್ಕಾಗಲಿಲ್ಲ ನನ್ನ ಹೋಲಿಕೆಯಲ್ಲಿ ನನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ನಾನು ಸೃಷ್ಟಿ ಈ ದಿನ ಅದೇ ಮನುಷ್ಯ ಇಷ್ಟ ಬಂದಂತೆ ಜೀವಿಸ್ತಿದ್ದಾನೆ ಹಣದ ಆಸೆ ಉಳ್ಳವರಾಗಿ ಹೆಚ್ಚು ದುಡು ಸಂಪಾದಿಸಬೇಕು ಆಸ್ತಿ ಸಂಪಾದಿಸಬೇಕು ಅಂದವನ್ನು ಸಂಪಾದಿಸಬೇಕು ಅಧಿಕಾರವನ್ನು ಸಂಪಾದಿಸಬೇಕು ಐಶ್ವರ್ಯವನ್ನು ಸಂಪಾದಿಸಬೇಕು ಹೀಗೆ ಅತ್ಯಾಸೆ ಪಟ್ಟು ಈ ದಿನ ಮನುಷ್ಯ ಮಾನವ ಮೃಗವಾಗಿ ತಯಾರಾದ ನಮ್ಮೆಲ್ಲರಿಗೆ ಗೊತ್ತು ಮನುಷ್ಯ ಪುಣ್ಯ ಮಾಡಿದ್ರೆ ಒಳ್ಳೇದನ್ನು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆಂದು ತಪ್ಪು ಮಾಡಿದ್ರೆ ತಪ್ಪು ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗ್ತಾನೆಂಬುದಾಗಿ ನೀವು ಯಾವುದೇ ದೇಶಕ್ಕೆ ಹೋಗಿ ಯಾರನ್ನಾದರೂ ಕೇಳಿರಿ ಈ ಸೂತ್ರವನ್ನು ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರ್ತಾರೆ ಅಂದರೆ ಯಾವುದೇ ದೇಶಕ್ಕೆ ಹೋಗುವಾಗ ಅವರಿಗಿರುವ ನಂಬಿಕೆ ಏನೆಂದರೆ ಒಳ್ಳೆಯದನ್ನು ಮಾಡಿದ್ರೆ ಸ್ವರ್ಗ ಕೆಟ್ಟದನ್ನು ಮಾಡಿದ್ರೆ ನರಕ ಹಾಗಾದರೆ ನಮ್ಮಲ್ಲಿ ತಪ್ಪು ಮಾಡದೇ ಇರುವವರು ಯಾರಾದರೂ ಇದ್ದೀರಾ ಈ ದಿನ ಈ ವಾಕ್ಯ ಕೇಳುವಂಥವರಲ್ಲಿ ಯಾರೇ ಆಗಲಿ ಹುಟ್ಟಿದಂದಿನಿಂದ ಇಂದಿನವರೆಗೂ ನಾನು ಯಾವ ತಪ್ಪು ಮಾಡಲಿಲ್ಲ ನಾನು ಯಾವ ಪಾಪ ಅರಿಯೋದಿಲ್ಲ ಎನ್ನುವಂಥವ್ರು ಯಾರಾದರೂ ನಮ್ಮ ಮಧ್ಯ ಇದ್ದೀರಾ ಇದ್ರೆ ಒಮ್ಮೆ ಕೈ ತೋರಿಸ್ತೀರಾ ನಾನು ಯಾವ ತಪ್ಪು ಮಾಡಲಿಲ್ಲ ಅನ್ನುವಂಥವರು ಯಾರೊಬ್ಬರು ಕೈ ತೋರಿಸ್ತಾ ಇಲ್ಲ ಅಂದರೆ ನಾವು ತಪ್ಪು ಮಾಡಿದ್ದೇವೆ ಈ ಲೋಕದಲ್ಲಿ ಎರಡು ರೀತಿಯಾಗಿ ತಪ್ಪು ಮಾಡುವಂಥವರಿರ್ತಾರೆ ಒಬ್ಬರೇನೋ ದೊರಕಿದಂಥವರು ಮತ್ತೊಬ್ಬರೇನೋ ದೊರಕಲಾರದಂಥವರು ದೊರಕಿದವರಿಗೇನೋ ಕಾನೂನು ಶಿಕ್ಷೆ ವಿಧಿಸುತ್ತೆ ದೊರಕದವರೇನೋ ದೊರೆಯಂತೆ ತಿರುಗಾಡುತ್ತಾರೆ ಆದರೆ ದಯವಿಟ್ಟು ಗಮನಿಸಿ ಮನುಷ್ಯ ಎಷ್ಟೇ ಬುದ್ಧಿವಂತಿಕೆಯಿಂದ ತಪ್ಪು ಮಾಡಿದರು ಎಷ್ಟೇ ಬುದ್ಧಿ ಉಪಯೋಗಿಸಿ ಮೋಸ ಮಾಡಿದರು ಎಷ್ಟೇ ಬುದ್ಧಿ ಉಪಯೋಗಿಸಿ ಮರಳುಗೊಳಿಸಿದರು ಸಮಸ್ತವನ್ನು ಸೃಷ್ಟಿಸಿದ ದೇವರಿದ್ದಾರೆ ಸಮಸ್ತವನ್ನು ನೋಡುವ ದೇವರಿದ್ದಾರೆ ಆತನ ಕಣ್ಣಿಗೆ ಮರಿಯಾಗಿ ಮನುಷ್ಯ ಈ ಭೂಮಿಯ ಮೇಲೆ ತಪ್ಪು ಮಾಡುವುದಾಗಲಿ ತಪ್ಪು ಹೆಜ್ಜೆ ಹಾಕುವುದಾಗಲಿ ತಪ್ಪು ಕಾರ್ಯ ಮಾಡುವುದಾಗಲಿ ಸಾಧ್ಯವಿಲ್ಲ ಆತನ ಕಣ್ಣು ಮುಚ್ಚಿ ಹೀಗೆ ಮಾಡುವುದು ಯಾರಿಂದಲೂ ಸಾಧ್ಯವಿಲ್ಲ ಒಂದು ವೇಳೆ ಈ ದಿನ ಗಂಡ ಹೆಂಡತಿಗೆ ಗೊತ್ತಾಗದಂತೆ ತಪ್ಪು ಕೆಲಸ ಮಾಡಬಹುದು ಹೆಂಡತಿ ಗಂಡನಿಗೆ ಗೊತ್ತಾಗದಂತೆ ತಪ್ಪು ಕೆಲಸ ಮಾಡಬಹುದು ತಂದೆ ತಾಯಿಗೆ ಗೊತ್ತಾಗದಂತೆ ಹೆತ್ತ ಮಕ್ಕಳೇ ತಪ್ಪು ಕೆಲಸ ಮಾಡಬಹುದು ಉದ್ಯೋಗ ಮಾಡುವ ಸ್ಥಳದಲ್ಲಿ ತಪ್ಪು ಕೆಲಸ ಮಾಡಬಹುದು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಅನ್ಯಾಯದಿಂದ ಸಂಪಾದಿಸಬಹುದು ಹಾಗೆಯೇ ಯಾವುದೇ ವೃತ್ತಿ ಮಾಡುವಾಗ ಅದು ವೃತ್ತಿಯಾಗಿರಬಹುದು ವ್ಯವಸಾಯ ಆಗಿರಬಹುದು ಉದ್ಯೋಗ ಆಗಿರಬಹುದು ವ್ಯಾಪಾರ ಆಗಿರಬಹುದು ನಿಮ್ಮ ವ್ಯವಹಾರ ಯಾವುದೇ ಆಗಿರಬಹುದು ದುಡ್ಡು ಸಂಪಾದಿಸಬೇಕು ಎಂಬ ಒಂದೇ ಒಂದು ಉದ್ದೇಶದಿಂದ ಗೊಬ್ಬು ಕೆಲಸ ಮಾಡುವಂಥವರು ಈ ದಿನ ಅನೇಕರು ಭೂಮಿಯ ಮೇಲಿದ್ದಾರೆ ಹಾಗೆ ದುಡ್ಡು ಸಂಪಾದಿಸುವುದಕ್ಕಾಗಿ ಗೊಬ್ಬು ಕೆಲಸ ಮಾಡುವಂತಹ ವ್ಯಕ್ತಿಗೆ ಇರುವಂತಹ ಸಾಧಾರಣವಾದ ಯೋಚನೆ ಏನೆಂದರೆ ನಾನು ಮಾಡ್ತಿರುವ ಅನ್ಯಾಯ ಯಾರೊಬ್ಬರೂ ನೋಡ್ತಿಲ್ಲ ಯಾರೊಬ್ಬರಿಗೂ ಗೊತ್ತಿಲ್ಲ ಎನ್ನುವಂಥದ್ದೇ ನಿಜವೇ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನ ಹೊರ ಆಕಾರವನ್ನು ನೋಡಬಲ್ಲನೇ ಹೊರತು ಹೃದಯದಲ್ಲಿ ಏನಿದೆಯೆಂಬುದು ಮಾತ್ರ ಯಾರೊಬ್ಬರು ಕಂಡುಕೊಳ್ಳಲು ಸಾಧ್ಯವಿಲ್ಲ ಗಂಡನ ಆಕಾರ ನೋಡಬಲ್ಲಳು ಹೆಂಡತಿ ಹೆಂಡತಿ ಆಕಾರ ನೋಡಬಲ್ಲನು ಗಂಡ ಆದರೆ ಹೆಂಡತಿಯ ಬುದ್ಧಿಯಂತದೆಂದು ಗಂಡನ ಬುದ್ಧಿಯಂತದೆಂದು ಗಂಡ ಹೊರಗೆ ಹೋಗಿ ಯಾವ ತಪ್ಪು ಮಾಡಿ ಬಂದಿದ್ದಾನೆಂದು ಹೆಂಡತಿ ಗಂಡ ನಿಲ್ಲದ ಸಮಯದಲ್ಲಿ ಅಂತಹ ಜೀವಿತ ಜೀವಿಸ್ತಿದ್ದಾಳೆಂದು ಸ್ಕೂಲ್ಗೆ ಹೋಗ್ತಾ ಇದ್ದೇನೆ ಕಾಲೇಜ್ಗೆ ಹೋಗ್ತಾ ಇದ್ದೇನೆ ಎಂದು ಹೇಳುವಂತಹ ಮಗನಾಗಲಿ ಮಗಳಾಗಲಿ ಕಾಲೇಜ್ಗೆ ಹೋಗುತ್ತಿದ್ದೇವೆ ಎಂದು ಹೇಳ್ತಿದ್ದಾರೆ ಆದರೆ ಎಲ್ಲಿಗೆ ಹೋಗಿದ್ದಾರೆಂದು ಏನ್ಮಾಡ್ತಿದ್ದಾರೆಂದು ಯಾವ ಹುಡುಗನೊಂದಿಗೆ ಹುಡುಗಿಯೊಂದಿಗೆ ಅವರು ತಿರ್ಗಾಡ್ತಿದ್ದಾರೆಂದು ಆ ವಿಷಯ ತಂದೆಗೂ ಗೊತ್ತಿರಲ್ಲ ತಾಯಿಗೂ ಗೊತ್ತಿರಲ್ಲ ಈ ದಿನ ಮನುಷ್ಯ ಒಬ್ಬ ಮೋಸಗಾರ ಮೋಸದ ಜೀವಿತ ಜೀವಿಸುತ್ತಿದ್ದಾನೆ ಹಾಗೆ ಮನುಷ್ಯರನ್ನು ಮೋಸಪಡಿಸುವ ಪ್ರಕ್ರಿಯೆಯಲ್ಲಿ ನಟಿಸುತ್ತಿದ್ದಾನೆ ನಂಬಿಸುತ್ತಿದ್ದಾನೆ ಹೀಗೆ ಮನುಷ್ಯರ ಮುಂದೆ ನಟಿಸಬಹುದು ಮನುಷ್ಯರನ್ನು ನಂಬಿಸಬಹುದು ಆದರೆ ದೇವರ ಮುಂದೆ ನಟಿಸಬಲ್ಲಂಥವನು ದೇವರನ್ನು ನಂಬಿಸಬಲ್ಲಂಥವನು ಈ ಲೋಕದಲ್ಲಿ ಯಾರಿದ್ದಾರೆ ಹೇಳಿ ಆ ದೇವರು ನಾವು ಮಾಡುವ ಪ್ರತಿ ತಪ್ಪನ್ನು ನೋಡುವಾಗ ಒಂದು ಕಡೆ ಮನುಷ್ಯನನ್ನು ಸೃಷ್ಟಿಸಿದ್ದಕ್ಕಾಗಿ ತನ್ನ ಮನಸ್ಸಲ್ಲಿ ಬಾಧೆ ಪಡುತ್ತಾರೆ ಮತ್ತೊಂದು ಕಡೆ ಮನುಷ್ಯನು ಮಾಡಿರುವ ತಪ್ಪು ಕಾರ್ಯಗಳಿಗಾಗಿ ಖಂಡಿತವಾಗಿಯೂ ಆತನು ಶಿಕ್ಷಿಸಲೇಬೇಕು ಕಾನೂನು ಏನ್ಮಾಡುತ್ತೆ ತಪ್ಪು ಮಾಡಿ ದೊರಕಿದವನಿಗೆ ಶಿಕ್ಷೆ ವಿಧಿಸುತ್ತೆ ಫಲಿತವಾಗಿ ಸಮಾಜ ಕಾಪಾಡುವ ಪ್ರಯತ್ನ ಮಾಡುತ್ತೆ ಹಾಗೆಯೇ ದೇವರು ಕೂಡ ಮಾನವ ಜಾತಿಯನ್ನು ಕಾಪಾಡುವುದಕ್ಕಾಗಿ ತಪ್ಪು ಮಾಡಿದ ಮನುಷ್ಯನಿಗೆ ಖಂಡಿತವಾಗಿ ಶಿಕ್ಷಿಸಬೇಕು ಯಾಕೆಂದರೆ ಆತನು ನೀತಿವಂತ ನ್ಯಾಯಾಧೀಶನು ಅದಕ್ಕಾಗಿಯೇ ಮನುಷ್ಯನು ಯಾವುದೇ ತಪ್ಪು ಮಾಡಿದರೂ ಕೂಡ ಮಾಡಿದ ತಪ್ಪಿಗೆ ಮನುಷ್ಯನನ್ನು ಶಿಕ್ಷಿಸಲೇಬೇಕು ಶಿಕ್ಷೆ ವಿಧಿಸುತ್ತಾರೆ ಆ ಶಿಕ್ಷೆಯನ್ನು ಅನೇಕ ಮತಗಳು ನರಕ ಎಂಬುದಾಗಿ ಕರೆಯುತ್ತವೆ ಬೈಬಲ್ ಕೂಡ ಮನುಷ್ಯನು ಮಾಡಿರುವ ತಪ್ಪಿಗೆ ಶಿಕ್ಷೆ ಇದೆ ಅದು ನರಕವಾಗಿದೆ ಎಂದು ಹೇಳುತ್ತೆ ಈ ದಿನ ನಮ್ಮಲ್ಲಿ ಯಾರೊಬ್ಬರೂ ಕೈ ಎತ್ತಿ ತೋರಿಸಲಿಲ್ಲ ಎದಕ್ಕಾಗಿ ನಿಮ್ಮಲ್ಲಿ ಯಾರಾದರೂ ಯಾವ ತಪ್ಪು ಮಾಡದೇ ಇರುವವರು ಕೈ ತೋರಿಸಿರಿ ಅಂದಾಗ ನಿಮ್ಮಲ್ಲಿ ಯಾರೊಬ್ಬರೂ ಕೈ ಎತ್ತಿ ತೋರಿಸಲಿಲ್ಲ ಅಂದರೆ ಇಂಡೈರೆಕ್ಟ್ ಆಗಿ ಒಪ್ಪಿಕೊಂಡಿದ್ದೀರಿ ನಾನು ಒಂದಲ್ಲ ಒಂದು ತಪ್ಪು ಎಂದು ಒಂದಲ್ಲ ಒಂದು ಪಾಪ ಮಾಡಿದವನೆಂದು ನಾನೇನು ಮೇಲಿನಿಂದ ಉದುರಿ ಬಂದವನೇನಲ್ಲ ಪರಮ ಪರಿಶುದ್ಧನು ಕೂಡ ಅಲ್ಲವೆಂದು ನಾವು ಒಪ್ಪಿಕೊಂಡಿದ್ದೇವೆ ಅಂದರೆ ಇಂಡೈರೆಕ್ಟ್ ಆಗಿ ನಾವು ತಪ್ಪು ಮಾಡಿದೆ ಎಂದು ಒಪ್ಪಿಕೊಳ್ತಿರುವಾಗ ನಾವೆಲ್ಲಿಗೆ ಹೋಗ್ಲಿಕ್ಕಿದ್ದೇವೆ ತಪ್ಪು ಮಾಡಿರುವ ಪ್ರತಿಯೊಬ್ಬನು ಖಂಡಿತವಾಗಿಯೂ ಮಾಡಿದ ತಪ್ಪಿಗಾಗಿ ಶಿಕ್ಷಿಸಲ್ಪಡಬೇಕಾದಂತಹ ಆ ನರಕಕ್ಕೆ ಹೋಗಲೇಬೇಕಲ್ಲವೇ ಸಹೋದರ ಸಹೋದರಿಯರೇ ಕೇಳ್ತಿದ್ದೀರಾ ಈ ದಿನ ನೀವು ಬಹಳ ಚೆನ್ನಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಆದರೆ ಯಾವಾಗ ನಿಮ್ಮ ಆರೋಗ್ಯ ಕೆಟ್ಟ ಹೋಗುತ್ತೆ ಎಂದು ಗೊತ್ತಿಲ್ಲ ಯಾವಾಗ ಕುಂಠಿತವಾಗುತ್ತೆ ಎಂದು ಗೊತ್ತಿಲ್ಲ ಯಾವಾಗ ಮಂಚ ಹಿಡಿಯುತ್ತೀರೆಂದು ಗೊತ್ತಿಲ್ಲ ಯಾವಾಗ ನೀವು ಈ ಜೀವಿತ ಯಾತ್ರೆ ಮುಗಿಸುತ್ತೀರೆಂದು ಗೊತ್ತಿಲ್ಲ ಆದರೆ ಒಂದು ಮಾತ್ರ ವಾಸ್ತವ ಮನುಷ್ಯನ ಆಯುಷು ನೀರಿನ ಗುಳ್ಳೆಯಂತಿದೆ ಅದು ನೋಡ ನೋಡುತ್ತಲೇ ಒಂದೇ ಸಮನೆ ಒಡೆದು ಹೋಗುತ್ತೆ ಹಾಗೆ ಮನುಷ್ಯನ ಆಯುಷು ಅರಳುವಂತಹ ಒಂದು ಪುಷ್ಪದ ಆಗಿದೆ ಎಷ್ಟೋ ಚೆನ್ನಾಗಿ ಅರಳುತ್ತೆ ಸಡನ್ನಾಗಿ ಬಾಡಿ ಹೋಗುತ್ತೆ ಒಂದಲ್ಲ ಒಂದು ದಿವಸ ನೀವು ನಾನು ಕೂಡ ಉದುರಿ ಹೋಗ್ತೇವೆ ಈ ಲೋಕವನ್ನು ಬಿಟ್ಟು ಹೊರಟು ಹೋಗ್ತೇವೆ ಆದರೆ ಎಲ್ಲಿಗೆ ಹೋಗ್ತೇವೆ ಪ್ರತಿಯೊಬ್ಬರು ಈ ಪ್ರಶ್ನೆ ಹಾಕಿಕೊಳ್ಳುವುದಾದರೆ ಎಷ್ಟು ಚೆನ್ನಾಗಿರುತ್ತೆ ಎಲ್ಲಿಗೆ ಹೋಗ್ತೇವೆ ಈ ಲೋಕಯಾತ್ರೆ ಮುಗಿಸಿದ ನಂತರ ಮುಗಿದು ಹೋದ ನಂತರ ನೀವು ಎಲ್ಲಿಗೆ ಹೋಗ್ಲಿಕ್ಕಿದ್ದೀರಿ ಪ್ರತಿಯೊಬ್ಬರು ಹೇಳ್ತಾರೆ ಅವ್ರಿ ನಿಲ್ಲರಿ ಅವರು ತೀರಿ ಹೋದ್ರು ಇಲ್ಲ ತೀರಿ ಹೋದ್ರು ಹಾಗಾದ್ರೆ ತೀರಿ ಹೋದವ್ರು ಎಲ್ಲಿಗೆ ಹೋದ್ರು ಹೋದ್ರೆ ಸ್ವರ್ಗಕ್ಕಾದ್ರೂ ಹೋಗಬೇಕು ಇಲ್ಲವೇ ನರ್ಕಕ್ಕಾದ್ರೂ ಹೋಗಬೇಕು ಇದು ಎಲ್ಲರಿಗೂ ಗೊತ್ತಿರುವ ವಿಷಯ ಆದರೆ ಮನುಷ್ಯನು ಮಾಡಿರುವ ತಪ್ಪು ಕಾರ್ಯಗಳ ನಿಮಿತ್ತ ಸತ್ತ ನಂತರ ನರ್ಕಕ್ಕೆ ಹೋಗಲೇಬೇಕೋ ಈ ದಿನ ನಿಮ್ಮ ಮನಸ್ಸಿನ ಮೇಲೆ ಇಲ್ಲವೇ ನಿಮ್ಮ ಹೃದಯದ ಮೇಲೆ ನೀವು ಕೈಯಿಟ್ಕೊಂಡು ಹೇಳ್ರಿ ನೀವು ಮಾಡಿದ ಪಾಪಿಷ್ಟ ಕಾರ್ಯಗಳ ನಿಮಿತ್ತ ಒಂದು ವೇಳೆ ನೀವು ಸತ್ತರೆ ಕೇಳ್ತಿದ್ದೇನೆ ನೀವು ಪರಲೋಕಕ್ಕೆ ಹೋಗುವಂತಹ ಸ್ಥಿತಿಯಾಗಲಿ ಅಂತಹ ಒಳ್ಳೆತನವಾಗಲಿ ನಿಮ್ಮಲ್ಲಿ ಇದೆಯಾ ಖಚಿತವಾಗಿಯೂ ನೀವು ಹೇಳ್ತೀರಿ ನಾನೇನಾದರೂ ಒಂದು ವೇಳೆ ಸತ್ತರೆ ನೇರವಾಗಿ ನರ್ಕಕ್ಕೆ ಹೋಗ್ತೇನೆಂದು ಹಾಗಾದರೆ ನಿಮಗೊಂದು ಶುಭವಾರ್ತೆ ಯಾವುದು ಶುಭವಾರ್ತೆ ನೀವು ನರ್ಕಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಅದೇನು ನಾನು ಪಾಪಿಷ್ಟನಲ್ಲವೇ ಪಾಪಿಷ್ಟ ಕೆಲಸ ಮಾಡಿದೇನಲ್ಲವೇ ಅನ್ಯಾಯ ಮಾಡಿದೇನಲ್ಲವೇ ಅಕ್ರಮವಾಗಿ ಸಂಪಾದಿಸಿದೇನಲ್ಲವೇ ಮನುಷ್ಯರಿಗೆ ಮರಳುಗೊಳಿಸಿ ಮೋಸ ಮಾಡಿದೇನಲ್ಲವೇ ನನ್ನಂಥವನು ಕೂಡ ಪರಲೋಕಕ್ಕೆ ಹೋಗಬಹುದಾ ಯಶ್ ಹೋಗಬಹುದು ಹೇಗೆ ಸಾಧ್ಯ ಉದಾಹರಣೆಗೆ ನಿಮ್ಮ ಹತ್ತಿರ ನಾನು ಹತ್ತು ಸಾವಿರ ಸಾಲ ತಗೊಂಡಿದ್ದೇನೆ ಅನ್ಕೊಳ್ಳಿ ಆ ಸಾಲ ತಿರುಗಿ ಕಟ್ಲಿಕ್ಕಾಗ್ತಿಲ್ಲ ಸಾಲ ಕೊಟ್ಟಂತಹ ನೀವು ಬಂದು ನನ್ನ ಕಾಲರ್ ಹಿಡ್ಕೊಂಡು ಸಾಲ ತೀರಿಸ್ತೀಯಾ ಸಾಯ್ತೀಯಾ ಎಂದು ಬೈತಾ ಇರ್ತೀರಿ ನನ್ನ ಹತ್ರ ಸಾಲ ತೀರಿಸಲು ಹತ್ತು ಸಾವಿರ ರೂಪಾಯಿ ಇಲ್ಲದಕ್ಕೇ ನಾನು ನಿಸ್ಸಹಾಯ ಸ್ಥಿತಿಯಲ್ಲಿ ನಿಲ್ಲುತ್ತೇನೆ ಅಷ್ಟರಲ್ಲಿಯೇ ನನ್ನ ಸ್ನೇಹಿತರಲ್ಲಿ ಒಬ್ಬನು ಬಂದು ಏನಿದು ಜಗಳ ಎಂದು ಕೇಳಿದಾಗ ಹೇಳ್ದೆ ಏನಿಲ್ಲ ಸಾಲ ತಗೊಂಡಿದೆ ಸಾಲ ತೀರಿಸ್ಲಿಕ್ಕಾಗ್ಲಿಲ್ಲ ಸಾಲ ಕೊಟ್ಟವರು ಅದಕ್ಕೆ ಹೀಗೆ ಬೈತಿದ್ದಾರೆ ಕೊಡ್ತೀಯಾ ಸಾಯ್ತೀಯಾ ಎಂದು ಕೇಳ್ತಿದ್ದಾರೆ ಸಾಲ ತೀರಿಸಲು ನನ್ನ ಹತ್ರ ಹತ್ತು ಸಾವಿರ ಇಲ್ಲ ನನ್ಮೇಲೆ ಅಭಿಮಾನ ಇಟ್ಟು ನನ್ನನ್ನು ಪ್ರೀತಿಸುವ ನನ್ನ ಸ್ನೇಹಿತನು ಆಯ್ತು ಸರಿ ಸಾಲ ಮಾಡಿದ್ದು ನನ್ನ ಸ್ನೇಹಿತನೇ ಆದ್ರೆ ನನ್ನ ಸ್ನೇಹಿತನನ್ನು ಬಿಡೀರಿ ಮತ್ತೆ ಸಾಲ ನೀವ್ ತೀರಿಸ್ತೀರಾ ಯಶ್ ನಾನೇ ತೀರಿಸ್ತೇನೆ ಎಂದು ಹೇಳಿ ನನ್ನ ಸ್ನೇಹಿತ ಹತ್ತು ಸಾವಿರ ಕೊಟ್ಟಾಂದ್ಕೊಳಿ ಈಗ ನಾನು ಗತದಲ್ಲಿ ಸಾಲ ಮಾಡಿರುವ ಮಾತು ವಾಸ್ತವವೇ ಆದ್ರೆ ನನ್ನ ಸ್ನೇಹಿತನು ನನ್ನ ಪರವಾಗಿ ಆ ಸಾಲ ತೀರಿಸಿರುವುದರಿಂದ ಈಗ ನಾನು ಅವನಿಗೆ ಸಾಲ ತೀರಿಸಬೇಕಂತೀರಾ ಅಥವಾ ತೀರಿ ಹೋಯ್ತಂತೀರಾ ಆ ಸಾಲ ಹೋಯ್ತು ಸಾಲ ಮಾಡಿದ್ದೇನೋ ನಾನೇ ತೀರಿಸಬೇಕಾದದ್ದೇನೋ ನಾನೇ ಆದರೆ ನನ್ನನ್ನು ಪ್ರೀತಿಸಿದ ಸ್ನೇಹಿತನು ಬಂದು ಆ ಸಾಲವನ್ನೆಲ್ಲ ನನ್ನ ಪರವಾಗಿ ಆ ಸಾಲ ಕಟ್ಟಿರುವುದರಿಂದ ಈಗ ನಾನು ಸಾಲಕ್ಕೊಳಗಾಗ್ಲಿಲ್ಲ ಪ್ರಿಯ ಸಹೋದರ ಸಹೋದರಿಯರೇ ಅದನ್ನೇ ಮಾಡಿದಾರೆ ದೇವರು ತಪ್ಪು ಮಾಡಿದೇನೋ ನಾವು ಅದಕ್ಕೆ ಶಿಕ್ಷೆ ಬರಬೇಕಾದದ್ದು ನಮಗೆ ಆದರೆ ದೇವರು ಒಂದು ತೀರ್ಮಾನ ತೆಗೆದುಕೊಂಡ್ರು ಮನುಷ್ಯರು ಮಾಡಿರುವ ಎಲ್ಲಾ ತಪ್ಪಿಗಳಿಗೋಸ್ಕರ ಮನುಷ್ಯರಿಗೆ ಬರಬೇಕಾದ ಶಿಕ್ಷೆ ನನ್ಮೇಲೆ ಹೊತ್ತುಕೊಳ್ತೇನೆ ಮನುಷ್ಯರು ಕೈಗಳಿಂದ ತಪ್ಪು ಮಾಡಿದ್ದಾರೆ ಹಾಗಾಗಿ ಅವರ ಕೈಗಳು ಶಿಕ್ಷಿಸಲ್ಪಡಬೇಕು ಆದರೆ ನನ್ನ ಕೈ ಮೇಲೆ ಶಿಕ್ಷೆ ಹೊತ್ತುಕೊಳ್ತೇನೆ ಅವರನ್ನು ಶಿಕ್ಷೆಯಿಂದ ತಪ್ಪಿಸ್ತೇನೆ ಎಂದು ಹೀಗೆ ದೇವರು ತೀರ್ಮಾನ ತೆಗೆದುಕೊಂಡಿರುವುದರಿಂದಲೇ ಏಸು ಕ್ರಿಸ್ತನ ಕೈಗಳಿಗೆ ಮೊಳೆ ಹೊಡೆಯಲಾಯಿತು ಮನುಷ್ಯನು ತಪ್ಪಾದ ದಾರಿಯಲ್ಲಿ ತಿರುಗಾಡಿದ ಮನುಷ್ಯನು ತಪ್ಪು ದಾರಿಯಲ್ಲಿ ತಿರುಗಾಡಿದಕ್ಕಾಗಿ ಅವನ ಪಾದಗಳು ಶಿಕ್ಷಿಸಲ್ಪಡಬೇಕು ಆದರೆ ದೇವರು ನಿಮ್ಮನ್ನು ನನ್ನನ್ನು ಎಷ್ಟೋ ಪ್ರೀತಿಸಿರುವುದರಿಂದ ನಿಮ್ಮನ್ನು ಆ ಶಿಕ್ಷೆಯಿಂದ ತಪ್ಪಿಸುವುದಕ್ಕಾಗಿ ತನ್ನನ್ನೇ ಆ ಶಿಕ್ಷೆಗೆ ಒಪ್ಪಿಸಿಕೊಟ್ರು ಅದಕ್ಕಾಗಿ ಆತನ ಪಾದಗಳಿಗೆ ಮೊಳೆ ಹೊಡೆಯಲಾಯಿತು ಬೆಳಿಗ್ಗೆ ಎದ್ದ ಕೂಡಲೇ ಮನುಷ್ಯ ಮೋಹದ ನೋಟದಿಂದ ನೋಡುತ್ತಾನೆ ಪಾಪಿಷ್ಟ ಆಲೋಚನೆಯಿಂದ ಆಲೋಚಿಸ್ತಾನೆ ಫಲಿತವಾಗಿ ಮನುಷ್ಯನ ಮುಖದ ಮೇಲೆ ಉಗಿಯಬೇಕು ಅವನ ಶಿರಸ್ಸು ಶಿಕ್ಷಿಸಲ್ಪಡಬೇಕು ಆದರೆ ದೇವ್ರು ನಿಮ್ಮನ್ನು ನನ್ನನ್ನು ಎಷ್ಟೋ ಪ್ರೀತಿಸಿರುವುದರಿಂದ ತನ್ನ ಮುಖವನ್ನು ಉಗಿಯಲ್ಪಡುವುದಕ್ಕೆ ಒಪ್ಪಿಸಿಕೊಟ್ಟಿರುವುದರಿಂದ ಯೇಸುಕ್ರಿಸ್ತನ ಮುಖಕ್ಕೆ ಉಗಿಯುತ್ತಾರೆ ಆತನ ತಲೆಯ ಮೇಲೆ ಮುಳ್ಕಿರಿಟವನ್ನಿಟ್ಟು ಶಿಕ್ಷಿಸುತ್ತಾರೆ ಮನುಷ್ಯ ತನ್ನ ಶರೀರದಿಂದ ಇಷ್ಟಾನುಸಾರವಾಗಿ ಜೀವಿಸಿ ಪಾಪಿಷ್ಟ ಕೆಲಸ ಮಾಡಿದಾನೆ ಫಲಿತವಾಗಿ ಅವನ ಶರೀರ ಶಿಕ್ಷಿಸಲ್ಪಡಬೇಕು ಆದರೆ ದೇವರು ಮಕ್ಕಳು ಶಿಕ್ಷೆ ಸಹಿಸುವುದಿಲ್ಲ ಎಂದು ಯೋಚಿಸಿ ತಾನೇ ತನ್ನ ಶರೀರವನ್ನು ಶಿಕ್ಷೆಗೆ ಒಪ್ಪಿಸಿಕೊಟ್ರು ಅದಕ್ಕಾಗಿಯೇ ಏಸು ಕ್ರಿಸ್ತನ ಶರೀರವೆಲ್ಲವೂ ಕೂಡ ಜಜ್ಜಲ್ಪಟ್ಟಿರುವಂತೆ ನಾವು ನೋಡ್ತೇವೆ ಕಾರಣ ಗೊತ್ತಾ ಆತನು ಕುಂಟರಿಗೆ ಕಾಲು ಕೊಟ್ಟ ಕುರುಡರಿಗೆ ಕಣ್ಣು ಕೊಟ್ಟ ಸತ್ತವರನ್ನು ಕೂಡ ಆತನು ಜೀವಂತವಾಗಿ ಎಬ್ಬಿಸಿದ ಅಲ್ಲ ಕಲ್ಲೋಲವಾದ ಸಮುದ್ರವನ್ನು ಶಾಂತಗೊಳಿಸಿದ ಇಷ್ಟೆಲ್ಲಾದ್ಭುತ ಮಾಡಿದ ದೇವರು ತನ್ನನ್ನು ಕಾಪಾಡಿಕೊಳ್ಳುವುದಿಲ್ಲವೋ ಖಂಡಿತವಾಗಿ ಕಾಪಾಡಿಕೊಳ್ಳಬಹುದಿತ್ತು ಆದರೆ ಏಸು ಈ ಲೋಕಕ್ಕೆ ಬಂದ ಕಾರಣ ತನ್ನನ್ನು ತಾನು ಕಾಪಾಡಿಕೊಳ್ಳುವುದಕ್ಕಾಗ್ಯಲ್ಲ ಆತನ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಂತಹ ನಿಮ್ಮನ್ನೂ ನನ್ನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಏಸುಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ ತಾನೇ ಒಂದು ಒಳ್ಳೆ ಉಪಮಾನವನ್ನು ಹೇಳದೆ ಆ ತಂದೆ ಆ ಹಡಗಿನಲ್ಲಿರುವ ಪ್ರಯಾಣಿಕರೆಲ್ಲ ಕ್ಷಮವಾಗಿರಬೇಕು ದಡಕ್ಕೆ ಸೇರಬೇಕು ಸಾಯಬಾರದು ಎಂದು ಬಯಸಿದಾಗ ಅವನ ಕಣ್ಮುಂದೆಯೇ ತನ್ನ ಮಗನು ನೀರಲ್ಲಿ ಧುಮುಕಿದಾಗ ತನಗಿರುವ ಏಕೈಕ ಮಗನು ಸಾಯುತ್ತಿದ್ದಾನೆಂದು ತಿಳಿದರೂ ಕೂಡ ಮೌನವಾಗಿ ನಿಂತಿರುವುದಕ್ಕೆ ಕಾರಣ ಗೊತ್ತಾ ಅಲ್ಲಿ ಪ್ರಯಾಣ ಮಾಡುವ ಪ್ರಜೆಗಳೆಲ್ಲರಿಗೂ ಕೂಡ ಆ ಹಡಗಿನ ನಾವಿಕನು ಎಷ್ಟೋ ಪ್ರೀತಿಸಿದ ಅದಕ್ಕಾಗಿಯೇ ತನ್ನ ಸ್ವಂತ ಮಗನೇ ತನ್ನ ಕಣ್ಮುಂದೆಯೇ ಅವರೆಲ್ಲರಿಗೋಸ್ಕರ ಮರಣ ಹೊಂದುತ್ತಾನೆಂದು ತಿಳಿದರೂ ಕೂಡ ಆತನು ಮೌನವಾಗಿರಲು ಕಾರಣ ಪ್ರೀತಿಯಾಗಿದೆ ಆ ಮಗನೇನು ನಾನು ಮರಣ ಹೊಂದುವುದರಿಂದ ಇವರೆಲ್ಲರೂ ಬದುಕುತ್ತಾರೆ ಎಂದು ನಂಬಿರುವುದರಿಂದ ತನ್ನ ಪ್ರಾಣವನ್ನೇ ತಾನು ತ್ಯಾಗ ಮಾಡಿದ ಫಲಿತವಾಗಿ ಆತನೊಬ್ಬನೇ ಮರಣ ಹೊಂದುವುದರಿಂದ ಮರಣ ಹೊಂದಬೇಕಾದ ಎಲ್ಲರೂ ಕೂಡ ಆ ದಿನ ಬದುಕಿದ್ರು ಪ್ರಿಯ ಸಹೋದರ ಸಹೋದರಿಯರೇ ಬೈಬಲ್ ಹೇಳುತ್ತದೆ ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿದಾರೆ ಹಾಗೆ ಪ್ರೀತಿಸಿದ ದೇವರು ಮನುಷ್ಯ ನಶಿಸಿ ನರಕಕ್ಕೆ ಹೋಗಬಾರದೆಂದು ಯೋಚಿಸಿ ತನ್ನ ಏಕೈಕ ಮಗನಾದ ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಡಲು ಕಾರಣ ಗೊತ್ತಾ ನೀವು ನಾನು ನಶಿಸಿ ಹೋಗಬಾರದೆಂದು ಯೇಸುಕ್ರಿಸ್ತನು ನಿಮ್ಮನ್ನು ನನ್ನನ್ನು ಎಷ್ಟು ಪ್ರೀತಿಸಿದಾರೆ ಗೊತ್ತಾ ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದಾರೆ ಅದಕ್ಕಾಗಿಯೇ ನಿಮ್ಮ ಸ್ಥಾನದಲ್ಲಿ ನನ್ನ ಸ್ಥಾನದಲ್ಲಿ ನಮ್ಮೆಲ್ಲರ ಸ್ಥಾನದಲ್ಲಿ ಆತನು ಮರಣ ಹೊಂದಿದಾನೆ ಈಗ ಗಮನ ಕೊಟ್ಕೇಳಿ ಸಾಲ ಮಾಡಿದಂತಹ ನಾನು ಆ ಸಾಲವನ್ನು ತೀರಿಸಬೇಕು ಆ ಸಾಲ ತೀರಿಸಲಾರ್ದ ಸಮಯದಲ್ಲಿ ಸಾಲ ಕೊಟ್ಟ ವ್ಯಕ್ತಿ ನನ್ನ ಕಾಲರ್ ಹಿಡ್ಕೊಂಡಾಗ ನನ್ನ ಸ್ನೇಹಿತನು ಬಂದು ಸ್ವಲ್ಪ ಏರು ಏನಾಯ್ತು ಯಾಕೆ ಅವರ ಕಾಲರ್ ಹಿಡ್ಕೊಂಡಿದಿ ಎಂದು ಸಾಲ ಕೊಟ್ಟವನಿಗೆ ಕೇಳ್ದ ಸಾಲ ತಗೊಂಡಿದ್ದ ತಿರುಗಿ ಕೊಡು ಅಂದ್ರೆ ಕೊಡ್ತಾ ಇಲ್ಲ ಅದಕ್ಕೆ ಹಿಡಿದು ಕೇಳ್ತಿದ್ದೇನೆ ಆಯ್ತು ಸರಿ ಆ ಸಾಲವನ್ನೆಲ್ಲ ನಾನು ತೀರಿಸ್ತೇನೆ ಅವರ ಕಾಲರ್ ಬಿಟ್ಬಿಡು ಅವರನ್ನು ಶಿಕ್ಷಿಸಬೇಡ ಹೀಗೆ ನನ್ನ ಸ್ನೇಹಿತನು ಬಂದು ಆ ಹತ್ತು ಸಾವಿರ ರೂಪಾಯಿ ನನ್ನ ಪರವಾಗಿ ಸಲ್ಲಿಸುವಾಗ ನಾನು ಅಂಗೀಕರಿಸಬೇಕೋ ತಿರಸ್ಕರಿಸಬೇಕೋ ಹೇಳಿ ಏನ್ಮಾಡ್ಬೇಕು ನಿನ್ನ ದುಡ್ಡು ನನಗೆ ಬೇಕಾಗಿಲ್ಲ ನೀನು ನನಗಾಗಿ ದುಡ್ಡು ಕಟ್ಟುವ ಅಗತ್ಯವಿಲ್ಲ ನನ್ನ ಸಾಲ ನಾನೇ ತೀರಿಸಿಕೊಳ್ತೇನೆ ಎಂದು ಹೇಳುವುದಾದರೆ ಆ ಸಾಲ ನಾನೇ ಕಟ್ಟಬೇಕು ಆ ಬಾಕಿ ನಾನೇ ತೀರಿಸಬೇಕು ಆದರೆ ನನ್ನ ಪರವಾಗಿ ಬಂದು ನನ್ನ ಸಾಲ ತೀರಿಸಲಿಚ್ಛಯಿಸುವ ನನ್ನ ಸ್ನೇಹಿತನ ಪ್ರೀತಿಯನ್ನು ಅನುರಾಗವನ್ನು ನಾನು ಅಂಗೀಕರಿಸುವುದಾದರೆ ನಾನು ಸಾಲ ಕಟ್ಟುವ ಅಗತ್ಯವಿಲ್ಲ ನನ್ನ ಸ್ನೇಹಿತನೇ ಕಟ್ಟುತ್ತಾನೆ ನೀನೇನ್ ಕಣೋ ನನ್ನ ಪರವಾಗಿ ಕಟ್ಟೋದು ನನ್ನ ಕಷ್ಟ ನಾನು ನೋಡ್ಕೊಳ್ತೇನೆ ನೀನೇನೋ ಬಂದು ನನಗೆ ಸಹಾಯ ಮಾಡುವ ಅವಶ್ಯಕತೆ ಇಲ್ಲ ಎಂದು ನಾನು ಸ್ನೇಹಿತನಿಗೆ ಹೇಳುವುದಾದರೆ ನಾನೇ ಸಾಲ ಕಟ್ಟಬೇಕಾಗುತ್ತೆ ಅದಕ್ಕೆ ಪ್ರಿಯ ಸಹೋದರ ಸಹೋದರಿಯರೇ ದೇವರೇ ಎಳೆದು ಬಂದಿದ್ದಾರೆ ನಿಮ್ಮನ್ನು ನನ್ನನ್ನು ರಕ್ಷಿಸುವುದಕ್ಕಾಗಿ ಅದನ್ನು ನಾವು ಅಂಗೀಕರಿಸುವುದಾದರೆ ನಾವು ರಕ್ಷಿಸಲ್ಪಡ್ತೇವೆ ನೀನೇನು ನನಗಾಗಿ ಎಳೆದು ಬರೋದು ನಿನ್ನನ್ನು ಯಾರು ನಂಬ್ತಾರೆ ನೀನು ನನಗಾಗಿ ಸಾಯುವ ಅಗತ್ಯವಿಲ್ಲ ನನ್ನ ಶಿಕ್ಷೆ ಅಳಿಸಿ ಹಾಕುವ ಅಗತ್ಯವಿಲ್ಲ ಪಾಡಿಗೆ ನಾನು ಬದುಕುತ್ತೇನೆ ನರ್ಕಕ್ಕೆ ಹೋಗ್ತೇನೆ ಎಂದು ನೀವು ಹೇಳುವುದಾದರೆ ನಿಮ್ಮ ಸ್ವಂತ ಕೈಯಾರೆ ದೇವರ ಪ್ರೀತಿಯನ್ನು ತಳ್ಳಿ ಹಾಕುತ್ತೀರಿ ತಿರಸ್ಕರಿಸುತ್ತೀರಿ ಮಾಡಿದ ತಪ್ಪಿಗಾಗಿ ಕೊನೆಗೆ ಶಿಕ್ಷೆ ಅನುಭವಿಸುವುದು ತಪ್ಪಲ್ಲ ರೇ ಸಹೋದರ ಸಹೋದರಿಯರೇ ಪರಲೋಕಕ್ಕೆ ಹೋಗೋದು ಬಹಳ ಸುಲಭ ಹೇಗೆ ನೀವು ನಾನು ಮಾಡಿರುವ ತಪ್ಪುಗಳಿಗಾಗಿ ನರ್ಕ ಕಾದು ಎದುರು ನೋಡ್ತಾ ಇದೆ ಆದರೆ ಅಲ್ಲಿಗೆ ಹೋಗುವ ಅಗತ್ಯವಿಲ್ಲ ಯಾಕೆಂದರೆ ದೇವರು ನಿಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದಾರೆ ಅದಕ್ಕಾಗಿಯೇ ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ಇಳಿದು ಬಂದಿದ್ದಾರೆ ನಿಮ್ಮನ್ನು ಪರಲೋಕಕ್ಕೆ ಸೇರಿಸುವುದಕ್ಕೋಸ್ಕರವೇ ತಾನೇ ನಿಮ್ಮ ನನ್ನ ಸ್ಥಾನದಲ್ಲಿ ನಿಮಗೂ ನನಗೂ ಬರಬೇಕಾದ ಶಿಕ್ಷೆಯನ್ನೆಲ್ಲಾ ತನ್ನ ಮೇಲೆ ಹೊತ್ತುಕೊಂಡ್ರು ಫಲಿತವಾಗಿ ನಿಮಗೂ ನನಗೂ ಬರಬೇಕಾದ ಶಿಕ್ಷೆಯನ್ನೆಲ್ಲ ಅಳಿಸಿ ಹಾಕಿದ್ರು ಈಗ ಇನ್ನು ನಿಮಗೆ ಶಿಕ್ಷೆ ಇಲ್ಲ ಯಾಕೆ ನಿಮಗೆ ಶಿಕ್ಷೆ ಇಲ್ಲ ಎನ್ನುವುದಾದರೆ ಆತನು ನಿಮ್ಮನ್ನು ಕ್ಷಮಿಸುವುದಕ್ಕಾಗಿ ಲೋಕಕ್ಕೆ ಬಂದಿದ್ದಾನೆ ಅದನ್ನು ಅಂಗೀಕರಿಸಿದ್ರೆ ಸಾಕು ಯೋಹನ ಸುವಾರ್ತೆ ಮೊದಲನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಏನಿದೆ ಗೊತ್ತಾ ಯಾರ್ಯಾರು ಆತನನ್ನು ಅಂಗೀಕರಿಸುವರೋ ಅವರನ್ನು ದೇವರು ತನ್ನ ಮಕ್ಕಳನ್ನಾಗಿ ಅಂಗೀಕರಿಸುತ್ತಾರೆ ಸಹೋದರರೇ ಕೇಳ್ತಿದ್ದೀರಾ ಸಹೋದರಿಯರೇ ಕೇಳ್ತಿದ್ದೀರಾ ನೀವು ನಾನು ಪರಲೋಕಕ್ಕೆ ಹೋಗಬೇಕಾದರೆ ಒಂದೇ ಒಂದು ಮಾರ್ಗವಿದೆ ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾರೆ ಆತನೇ ಹೇಳಿದ್ದಾರೆ ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವವೆಂದು ನನ್ನ ಮೂಲಕ ಹೊರತಾಗಿ ಯಾರೊಬ್ಬರು ಪರಲೋಕಕ್ಕೆ ಬರುವ ಚಾನ್ಸ್ ಇಲ್ಲ ಎಷ್ಟು ಸುಲಭವಾಗಿದೆ ನೋಡಿ ಎಷ್ಟು ಸಿಂಪಲ್ ಆಗಿದೆ ನೋಡಿ ಕ್ರಿಸ್ತನು ಎಂದು ಕರೆಯಲ್ಪಡುವ ದೇವಕುಮಾರನನ್ನು ಎಂದು ಅಂಗೀಕರಿಸುವುದಾದರೆ ದೇವರು ನಮ್ಮನ್ನು ಕೂಡ ತನ್ನ ಕುಮಾರರನಾಗಿ ಕುಮಾರ್ತೆಯರನ್ನಾಗಿ ಅಂಗೀಕರಿಸುತ್ತಾರೆ ಈ ದಿನ ನಾನು ನನ್ನ ಕರ್ತನಾದ ಏಸುಕ್ರಿಸ್ತನನ್ನು ನನ್ನ ರಕ್ಷಕನನ್ನಾಗಿ ಅಂಗೀಕರಿಸುತ್ತೇನೆ ಎನ್ನುವಂಥವರಿರುವುದಾದರೆ ಈ ಪ್ರಾರ್ಥನೆ ನನ್ನೊಂದಿಗೆ ಮಾಡುವೀರಾ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ದಿವ್ಯವಾದ ರಕ್ಷಣೆ ಸುವಾರ್ತೆಯನ್ನು ನಮಗೆ ತಿಳಿಸಿದ್ದೀರಿ ನಮ್ಮನ್ನು ಪ್ರಾಣ ಕೊಡಷ್ಟು ಪ್ರೀತಿಸಿ ನಮಗೆ ಬರಬೇಕಾದ ಶಿಕ್ಷೆ ಎಲ್ಲವನ್ನೂ ಕೂಡ ಅಳಿಸಿ ಹಾಕುವುದಕ್ಕಾಗಿ ಈ ಲೋಕಕ್ಕೆ ಇಳಿದು ಬಂದಿದ್ದೀರಿ ನಮ್ಮ ಸ್ಥಾನದಲ್ಲಿ ಮರಣ ಹೊಂದಿದ್ದೀರಿ ಫಲಿತವಾಗಿ ನರಕದಲ್ಲಿ ಅಗ್ನಿ ಆರದಂತಹ ಹುಳಸಾಯದಂತಹ ಗೋಳಾಟವು ಹಲ್ಲು ಕಡಿಯೋಣವೂ ಇರುವ ಈ ಭಯಂಕರವಾದ ಶಿಕ್ಷೆಯಿಂದ ನಮ್ಮನ್ನು ತಪ್ಪಿಸಿದೀರಿ ನಿಮ್ಮನ್ನು ಅಂಗೀಕರಿಸುವುದೇ ಪರಲೋಕಕ್ಕೆ ಸೇರಲು ಮಾರ್ಗವಾಗಿದೆ ಹಾಗಾಗಿ ಯಾರ್ಯಾರು ಈ ದಿನ ನಿಮ್ಮನ್ನು ಅಂಗೀಕರಿಸುತ್ತಿದ್ದಾರೋ ಅವರೆಲ್ಲರ ಹೆಸರುಗಳನ್ನು ದೇವರೇ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದು ಈ ದಿನ ಮೊದಲುಗೊಂಡು ಪ್ರತಿಯೊಬ್ಬರು ದೇವರೇ ನಿಮ್ಮ ಮಗನಾಗಿ ಮಗಳಾಗಿ ಜೀವಿಸುವಂತೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್